ವಾಕ್ಯದ ಧ್ಯಾನಾಂಶ ದೇವರಿಗೆ ಅಸಹ್ಯವಾದ ಕಾರ್ಯಗಳು. ಏನಂತ? ದೇವರಿಗೆ ಅಸಹ್ಯವಾದ ಕಾರ್ಯ. ಅದಕ್ಕಿಂತ ಮುಂಚಿತವಾಗಿ ಮನುಷ್ಯನಿಗೆ ಏನು ಅಸಹ್ಯ ಅಂತ ನೋಡ. ಮನುಷ್ಯನಿಗೆ ಅನೇಕ ಕಾರ್ಯಗಳು ಅಸಹ್ಯವಾಗಿ ಇದೆ ಅಲ್ವಾ? ಆದರೆ ನಿಜವಾಗಿ ದೇವರ ವಾಕ್ಯ ಏನು ಹೇಳ್ತದೆ, ಮನುಷ್ಯನಿಗೆ ಯಾವುದು ಅಸಹ್ಯ? ದೇವರ ವಾಕ್ಯ ನೋಡೋಣ. ಜ್ಞಾನೋಕ್ತಿ ಇಪ್ಪತ್ತೊಂಬತ್ತನೇ ಅಧ್ಯಾಯ 27ನೇ ವಚನ ಏನಂತೆ? ಶಿಷ್ಟರಿಗೆ ದುರ್ಮಾರ್ಗಿಯು ಅಸಹ್ಯನು, ದುಷ್ಟರಿಗೆ ಸರಳ ಮಾರ್ಗಿಯು ಅಸಹ್ಯನು. ಒಳ್ಳೆಯವ್ರು ನೋಡಿದ್ರೆ ಕೆಟ್ಟವ್ರಿಗೆ ಅಸಹ್ಯ ಅಂತೆ, ಕೆಟ್ಟವ್ರನ್ನ ನೋಡಿದ್ರೆ ಒಳ್ಳೆಯವ್ರಿಗೆ ಅಸಹ್ಯ ಅಂತೆ. ಹೌದಾ? ನಿಜಾನ ಸುಳ್ಳ? ನಿಜ ಅಲ್ವಾ? ಆದರೆ ಮನುಷ್ಯನ ಮಾರ್ಗ ನಮಗೆ ಬೇಕಾಗಿಲ್ಲ. ಅವರು ದೇವರ ದೃಷ್ಟಿಯಲ್ಲಿ ಏನಾಗಿರ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಅವ್ರನ್ನ ನೋಡಿ ನಾವೇನು ಮಾಡ್ತಾ ಇರ್ತೀವಿ? ಅಸಹ್ಯ ಪಟ್ಕೊಳ್ತಾ ಇರ್ತೀವಿ. ಮುಂದೊಂದು ದಿನ ಅವರೇ ಮನಸ್ಸಾಂತರೊಂದು ದೇವರ ಮಾರ್ಗದಲ್ಲಿ ನಿಲ್ಲುವಂಥ ಸಾಧ್ಯತೆಗಳಿರ್ತವೆ. ಆದರೆ ಇಲ್ಲಿ ನಾವು ದೇವರಿಗೆ ಯಾವುದೆಲ್ಲ ಅಸಹ್ಯವಾದ ಕಾರ್ಯಗಳಂತ ಅರಿತುಕೊಳ್ಳುವುದು ಬಹಳ ಮುಖ್ಯ. ಯಾಕೆ ಅಂತಂದರೆ, ಯಾರಿಗಾದರೂ ನಾವು ಮೆಚ್ಚುಗೆ ಉಳ್ಳವರಾಗಿ ಇರಬೇಕಾದ್ರೆ ಅವ್ರಿಗೆ ಇಷ್ಟ ಇಲ್ಲದ ಕಾರ್ಯ ಮಾಡ್ತೀವ, ಇಷ್ಟ ಇರೋ ಕಾರ್ಯ ಮಾಡ್ತೀವ? ಇಷ್ಟ ಆಗೋ ಕಾರ್ಯನೇ ಮಾಡ್ತೇವೆ. ಯಾಕೆ? ಅವ್ರ ಪ್ರೀತಿ ನಮಗೆ ಬೇಕು ಅಂತ, ಅವ್ರು ನಮ್ಮನ್ನು ಮೆಚ್ಕೊಳ್ಬೇಕು ಅಂತ. ಒಬ್ಬರನ್ನ ಮೆಚ್ಚಿಸೋಕ್ಕೆ ನಾವು ಅವ್ರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನು ಮಾಡಿದ್ರೆ ಮೆಚ್ಕೊಳ್ತಾರ? ಅವ್ರೇನು ಮಾಡ್ತಾರೆ? ನಮ್ಮನ್ನು ದೂರ ತಳ್ತಾರೆ. ಹೌದಾ? ಹತ್ರ ಸೇರಿಸ್ಕೊಳ್ತಾರ? ಪ್ರೀತಿ ಮಾಡ್ತಾರ? ಮಾಡಲ್ಲ. ಯಾಕೆ? ನನಗೆ ಇಷ್ಟ ಇಲ್ಲದ ಕಾರ್ಯನೇ ಮಾಡ್ತಾ ಇರ್ತಾನೆ ಅಂತ. ಹಾಗಾದರೆ ನಾವು ದೇವರ ಸಮೀಪಕ್ಕೆ ಬರಬೇಕಾದ್ರೆ, ದೇವರಿಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಇರಬೇಕಾದ್ರೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಯ ಮಕ್ಕಳೆಂಬುದಾಗಿ ಕರೀಬೇಕಾದ್ರೆ, ಕ್ರಿಸ್ತನಿಗೆ ದೇವರಿಗೆ ಯಾವ ಕಾರ್ಯಗಳು ಇಷ್ಟ ಇಲ್ಲ ಅಂತ ನಮಗೆ ಗೊತ್ತಿರಬೇಕು. ಯಾವ ಕಾರ್ಯಗಳು ದೇವರಿಗೆ ಹೆಚ್ಚಾಗಿ ಅಸಹ್ಯವನ್ನು ಉಂಟು ಮಾಡುವಂಥದ್ದಾಗಿದೆ ಅನ್ನೋದು ನಮಗೆ ಅರಿವಿಗೆ ಇರಬೇಕು. ವಾಕ್ಯವನ್ನು ನೋಡೋಣ. ಜ್ಞಾನೋಕ್ತಿ 28ನೇ ಅಧ್ಯಾಯ 9ನೇ ವಚನ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆ ಅಸಹ್ಯ ಅಂತೆ. ಏನಂತೆ? ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆ ಅಸಹ್ಯ. ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಲ್ವಾ, ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀವಿ. ಅವ್ರಿಗಿಂತ ಏನು ಕಡಿಮೆ ಇಲ್ಲ, ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, ನನಗೂ ಪ್ರಾರ್ಥನೆ ಮಾಡೋಕ್ಕೆ ಬರುತ್ತೆ. ಮುಂಚೆ ಇದ್ದಂಥ ಸಭೆ ಮಕ್ಕಳಲ್ಲಿ ಅನೇಕರು ಅವ್ರಿಗೆ ಸಭೆಗೆ ಯಾಕೆ ನೀವು ಬರ್ತಾ ಇಲ್ಲ ಅಂತಂದರೆ, ಅವರೆಲ್ಲ ತುಂಬ ಆಬ್ಸೆಂಟ್ ಆಗುವಂಥ ಸಮಯದಲ್ಲಿ, ಸಭೆಗೆ ತಪ್ಪಿಸಿಕೊಳ್ಳುವಂಥ ಸಮಯದಲ್ಲಿ ಯಾಕೆ ನೀವು ಸಭೆಗೆ ಬರ್ತಾ ಇಲ್ಲ ಅಂದರೆ, ಏ ನಾನು ಮನೇಲೇ ಚೆನ್ನಾಗಿ ಪ್ರೇಯರ್ ಮಾಡ್ಕೋದೇನೆ, ನಾನು ದೇವ್ರನ್ನ ಬಿಟ್ಟೇನು ಇಲ್ಲ, ಮನೇಲಿ ಏನು ಮಾಡ್ತಾ ಇದ್ದೀನಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಆದರೂ ನನಗೆ ಕಷ್ಟ ಪರಿಹಾರ ಆಗ್ತಾ ಇಲ್ಲ. ದೇವ್ರ ಸನ್ನಿಧಾನಕ್ಕೆ ಬರಬೇಕಂತ ಏನಿಲ್ವಲ್ಲ, ಮನೇಲಿ ಪ್ರೇಯರ್ ಮಾಡ್ಕೊಂಡ್ರೆ ಸಾಕಲ್ವಾ? ನನ್ನ ಮನೇಲಿ ಏನು ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ, ಏನಂತೆ? ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ಪ್ರಾರ್ಥನೆ. ಇದು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ನನ್ನ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ಮನೇಲೇ ಆರಾಧನೆ ಮಾಡ್ತಾ ಇದ್ದೀನಿ. ನೀವು ಧರ್ಮೋಪದೇಶಕ್ಕೆ ಕಿವಿಗೊಡ್ತಾ ಇಲ್ಲ ಅಂದರೆ, ದೇವರ ವಾಕ್ಯವನ್ನು ಕೈಕೊಂಡು ನಡೀತಾ ಇಲ್ಲ ಅಂತ ಅಂದರೆ, ನಿಮ್ಮ ಕಿವಿಗೆ, ನಿಮ್ಮ ಹೃದಯಕ್ಕೆ ಆತನ ನುಡಿಗಳು ಬೀಳ್ತಾ ಇಲ್ಲ ಅಂತ ಅಂದರೆ, ಅದನ್ನು ಕೈಕೊಂಡು ನಡೆಯುವಂಥ ಜೀವಿತ ನಿಮ್ಮಲ್ಲಿ ಇಲ್ಲ ಅಂತ ಅಂದರೆ, ಎಷ್ಟರ ಮಟ್ಟಿಗೆ ಪ್ರಾರ್ಥನೆ ಮಾಡಿದ್ರೂ ಅದು ದೇವ್ರಿಗೆ ಏನಾಗಿ ಕಾಣ್ತಾ ಇದೆ ಅಂತೆ, ಅಸಹ್ಯವಾಗಿ ಕಾಣ್ತಾ ಇದೆ ಅಂತೆ. ಈಗ ನೀವು ಬಂದ್ಬಿಟ್ಟು, ದೇವರೇ ನಾನು ಅಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡಬೇಕಾದ್ರೆ ಏನು ಬೇಕಾದರೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದರೆ, ನೀವು ಮಾಡುವಂಥ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾಗಿರಬೇಕಾದ್ರೆ, ನೀವು ಮಾಡುವಂಥ ಪ್ರಾರ್ಥನೆಯು ಕಾರ್ಯಸಾಧಕವಾಗಿರಬೇಕಾದ್ರೆ, ದೇವರಿಗೆ ಮೆಚ್ಚುಗೆಯಾಗಿ ನೀವು ನಡ್ಕೊಳ್ಬೇಕು. ಹೇಗೆ? ಆತನ ಧರ್ಮೋಪದೇಶಕ್ಕೆ ಕಿವಿಗೊಟ್ಟು ನಡಿಬೇಕು. ವಾರ ವಾರ ಆಲಯಕ್ಕೆ ಬರ್ತಿರ್ತೀರ, ವಾಕ್ಯವನ್ನು ಕೇಳ್ತೀರ, ಅದನ್ನು ಮರೆತು ಬಿಟ್ಟು ಜೀವಿಸುವುದಾದರೆ ನಿಮ್ಮ ಪ್ರಾರ್ಥನೆ ಏನಾಗಿದೆ? ದೇವರಿಗೆ ಅಸಹ್ಯವಾಗಿದೆ. ನೀವು ಕೇಳುವಂಥ ವಾಕ್ಯಕ್ಕೆ, ನೀವು ಕೇಳುವಂಥ ಉಪದೇಶಕ್ಕೆ ಕಿವಿಗೊಟ್ಟು
ಅದರಂತೆ ನಡೆಯುವುದಕ್ಕೆ ನೀವು ಪ್ರಯಾಸ ಪಡ್ತಾ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಮಾಡುವಂತ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾಗಿರ್ತದೆ. ಆಗ ನನ್ನ ಮಗನು ನನ್ನ ಮಗಳು ನನ್ನನ್ನು ಪ್ರೀತಿಸಿ ನನ್ನ ಧರ್ಮೋಪದೇಶಕ್ಕೆ ಕಿವಿಗೊಡ್ತಾ ಅದನ್ನು ಕೈಕೊಂಡು ನಡೆಯುವುದಕ್ಕೆ ಎಷ್ಟರ ಮಟ್ಟಿಗೆ ಪ್ರಯತ್ನಿಸುತ್ತಾ ಪ್ರಯಾಸ ಪಡ್ತಾ ಇದ್ದಾನೆ, ಪ್ರಯಾಸ ಪಡ್ತಾ ಇದ್ದಾಳೆ, ನಾನು ಈ ಕಾಯ ಆ ಪ್ರಾರ್ಥನೆಗೆ ಈತನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತೇನೆ ಅಂತ ದೇವರೇನು ಮಾಡ್ತಾರೆ, ಸದುತ್ತರವನ್ನು ಕೊಡ್ತಾರೆ. ಹಾಗಾದರೆ ಪ್ರಾರ್ಥನೆಗೆ ಕುಳಿತುಕೊಳ್ಳುವಂಥ ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಗಮನಿಸಿಕೊಳ್ಳಬೇಕು. ದೇವರ ಧರ್ಮೋಪದೇಶವನ್ನು, ಆತನ ಉಪದೇಶಗಳನ್ನು, ಆತನಿಂದ ನಾನು ಕೇಳಿದಂಥ ಮಾತುಗಳನ್ನು ಎಷ್ಟರ ಮಟ್ಟಿಗೆ ಕೈಕೊಂಡು ನಡೀತಾ ಇದ್ದೇನೆ. ಹಾಗಾದರೆ ಇಲ್ಲಿವರೆಗೆ ನೀವು ಮಾಡಿರೋಂಥ ಪ್ರಾರ್ಥನೆಗಳಿಗೆ ಅಥವಾ ಇಷ್ಟು ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ನಾನು ಯಾವ ಪ್ರಾರ್ಥನೆಗೂ ಸದುತ್ತರ ಸಿಗ್ತಾ ಇಲ್ಲ ಅಂತಂದರೆ ನಿಜವಾಗಿ ದೇವರ ಉಪದೇಶಕ್ಕೆ, ನೀವು ಪ್ರತಿ ವಾರ ಕೇಳ್ತಾ ಇರುವಂಥ ಉಪದೇಶಕ್ಕೆ, ಪ್ರತಿದಿನ ಕೇಳ್ತಾ ಇರುವಂಥ ಉಪದೇಶಕ್ಕೆ ಕಿವಿಗೊಡ್ತಾ ಇದ್ದೀರಾ? ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯ ಬಿತ್ತಲ್ಪಡ್ತಾ ಇದೆಯಾ? ಅದು ಫಲ ಕೊಡ್ತಾ ಇದೆಯಾ? ಹಾಲೆಲ್ಲೂಯ್ಯಾ. ಆ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ ಸ್ವಲ್ಪ ಮಟ್ಟಿಗಾದರೂ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ನಿಮ್ಮನ್ನು ನೀವೇನು ಮಾಡಬೇಕು? ಪರೀಕ್ಷೆ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ಮಾಡುವಂಥ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗಿದೆ. ಹಾಲೆಲ್ಲೂಯ್ಯಾ. ದೇವರಿಗೆ ಅಸಹ್ಯವಾದದನ್ನು ದೇವರು ಸ್ವೀಕಾರ ಮಾಡ್ತಾರಾ? ಆತನು ಪರಿಶುದ್ಧರಲ್ಲಿ ಅತಿ ಪರಿಶುದ್ಧನಾದಂಥ ದೇವರಾಗಿದ್ದಾನೆ. ನಿಮಗೆ ಅಸಹ್ಯವಾದದ್ದೇನಾದರೂ ನಿಮ್ಮ ಬಳಿಗೆ ಬರೋದಾದರೆ ಸ್ವೀಕಾರ ಮಾಡ್ತೀರಾ? ಯಾಕೆ? ಅದು ನಿಮಗೆ ಅಸಹ್ಯ. ಅದನ್ನು ನೋಡಿದ್ರೆ ನೀವೇನು ಮಾಡ್ತೀರಾ? ದೂರ ಇರ್ತೀರಾ. ಹಾಗಾದರೆ ನೀವು ಮಾಡುವಂಥ ಪ್ರಾರ್ಥನೆಯೇ ದೇವರಿಗೆ ಅಸಹ್ಯವಾಗಿ ಕಂಡು ಬರ್ತಾ ಇದೆ ಅಂದರೆ ಅದು ದೇವರಿಗೆ ದೂರವಾಗಿದೆ ಅಂತ ಅರ್ಥ. ನಿಮ್ಮ ಪ್ರಾರ್ಥನೆ ಸಮರ್ಪಕವಾಗಿರಬೇಕಾದ್ರೆ ನೀವೇನು ಮಾಡಬೇಕು? ಆತನ ಧರ್ಮೋಪದೇಶಕ್ಕೆ ಕಿವಿಗೊಡುವವರಾಗಿ ಇರಬೇಕು. ದೇವವಾಕ್ಯವನ್ನು ನೋಡಿಕೊಳ್ಳೋಣ. ಜ್ಞಾನೋಕ್ತಿ 6ನೇ ಅಧ್ಯಾಯ ಹದಿನಾರರಿಂದ 19ನೇ ವಚನ. ದೇವರಿಗೆ ಅಸಹ್ಯವಾದ ಕಾರ್ಯಗಳು ಇಷ್ಟು ಮಾತ್ರವಲ್ಲದೆ ಇನ್ನೂ ಅನೇಕ ಇದೆ. ಜ್ಞಾನೋಕ್ತಿಗಳನ್ನು ನೀವು ಓದುವಾಗ ಅದೆಲ್ಲ ನಿಮಗೆ ಸಿಗ್ತದೆ. ಇಲ್ಲಿ ಮುಖ್ಯವಾಗಿ 7 ಕಾರ್ಯಗಳ ವಿಷಯವಾಗಿ ದೇವರು ಆ ಸೊಲೊಮೋನನ ಮುಖಾಂತರವಾಗಿ ಅಲ್ಲಿ ಬರೆಸ್ತಾ ಇದ್ದಾರೆ. ಏನಂತ? ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು. ಈ ಏಳು ಕಾರ್ಯಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಯ ನಿಮ್ಮಲ್ಲಿದ್ದರೆ ದೇವರಿಗೆ ನೀವು ಇನ್ನೂ ಏನಾಗಿದ್ದೀರಾ? ಅಸಹ್ಯವಾಗಿ ಕಂಡು ಬರ್ತಾ ಇದ್ದೀರಾ ಅಂತ. ಅಲ್ಲಿ ಸುಳ್ಳಿನ ನಾಲಿಗೆ, ಸುಳ್ಳು ಸಾಕ್ಷಿ, ಅದನ್ನು ನಾವು ನೋಡುವಾಗ ಅನನೀಯ ಸಫೈರಳು ಅವ್ರೇನು ಮಾಡ್ತಾರೆ? ದೇವರ ಪವಿತ್ರ ಆತ್ಮನಿಗೆ ವಿರುದ್ಧವಾಗಿ ಸುಳ್ಳನ್ನು ಹೇಳ್ತಾರೆ. ಹಾಗಾದರೆ ಅನನೀಯ ಸಫೈರಳನ್ನು ಜೀವಿತವನ್ನು ಅನೇಕ ಬಾರಿ ನಾವು ಧ್ಯಾನ ಮಾಡಿದ್ದೇವೆ. ಅನೇಕ ವಿಷಯಗಳಲ್ಲಿ ನಾವು ದೇವರ ಮುಂದೆ ಸುಳ್ಳುಗಾರರಾಗಿ ಕಂಡು ಬರ್ತೇವೆ. ಪರಿಸ್ಥಿತಿಗೆ ತಕ್ಕಂತೆ ಸುಳ್ಳನ್ನು ಹೇಳ್ಬೋದಾ ಹೇಳಬಾರ್ದು? ಈಗ ನನಗಿರುವಂಥ ಕಷ್ಟಕ್ಕೆ, ನನಗುಂಟಾಗಿರುವಂಥ ಪರಿಸ್ಥಿತಿಗೆ ತಪ್ಪಿಸಿಕೊಳ್ಳುವ ಮಾರ್ಗ ಏನು? ಸುಳ್ಳೇಳೋದು ಮಾತ್ರನೇ. ಈಗ ನಾನು ಸುಳ್ಳು ಹೇಳಬೇಕಾ ಬೇಡವಾ? ಆ ಹೇಳಬಾರ್ದಾ? ನಿಜವಾಗ್ಲು ಹೇಳಬಾರ್ದು ಅನ್ನೋರೆಲ್ಲ ಅಲ್ಲೆಲ್ಲ ಹೇಳಿ, ಎಲ್ಲ ಹೇಳ್ತಾ ಇದ್ದೀರಾ ಅಲ್ಲೆಲ್ಲ ಅಂತ. ದೇವನಾಮಕ್ಕೆ ಸ್ತೋತ್ರ. ಯಾಕೆ ಸುಳ್ಳು ಹೇಳಬಾರ್ದು? ಸುಳ್ಳು ಹೇಳುವವನು ದೇವರಿಗೆ ಅಸಹ್ಯ ಅಂತ. ಸುಳ್ಳಿನ ನಾಲಿಗೆ ದೇವರಿಗೆ ಅಸಹ್ಯ. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಂದರೆ ನೀವು ದೇವರಿಂದ ಹುಟ್ಟಿದವರಲ್ಲ, ಸೈತಾನನು ನಿಮ್ಮ ತಂದೆ ಅಂತ ದೇವರು ವಾಕ್ಯ ಹೇಳ್ತದೆ. ಹಾಗಾದರೆ ನಾನು ಪ್ರತಿ ಬಾರಿ ಸುಳ್ಳೇ ಹೇಳೋಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಎಲ್ಲ ವಿಷಯದಲ್ಲಿ, ಎಲ್ಲ ಸಮಯದಲ್ಲಿ ನಾನು ಸುಳ್ಳನ್ನು ಹೇಳ್ತಾ ಇದ್ದೇನೆ. ದೇವರ ವಿಷಯದಲ್ಲೂ ಸುಳ್ಳು ಹೇಳ್ತಾ ಇದ್ದೇನೆ, ವೈಯಕ್ತಿಕವಾದಂಥ ಜೀವಿತದಲ್ಲೂ ಸುಳ್ಳು ಹೇಳ್ತಾ ಇದ್ದೇನೆ. ಪ್ರತಿ ಬಾರಿ ನಾನು ಸುಳ್ಳಿನಲ್ಲೇ ಜೀವನ ಮಾಡ್ತಾ ಇದ್ದೇನೆ ಅಂದರೆ ನಾನು ದೇವರ ಮಗ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡಬೇಕು, ಯೋಗ್ಯತೆ ಇಲ್ಲ. ಯಾಕೆ? ಸೈತಾನನು ನನ್ನ ತಂದೆ ಆಗಿದ್ದಾನೆ,
ಆತನು ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಆತನಂತೆ ನಾನು ಏನು ಮಾಡ್ತಾ ಇದ್ದೇನೆ, ಎಲ್ಲ ಸಮಯ ಸುಳ್ಳನ್ನು ಹೇಳ್ತಾ ಇದ್ದೇನೆ. ಈಗ ದೇವವಾಕ್ಯ ಸ್ಪಷ್ಟವಾಗಿ ಏನು ಹೇಳ್ತಾ ಇದೆ, ಸುಳ್ಳಿನ ನಾಲಿಗೆ ಸುಳ್ಳು ಸಾಕ್ಷಿ ಯೆಹೋವನಿಗೆ ಅಸಹ್ಯ. ಬೇರೆಯವ್ರ ಮೇಲೆ ಸುಳ್ಳು ಸಾಕ್ಷಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ನೀವು ನೀತಿವಂತರು ಅಂತ ತೋರಿಸ್ಕೊಳ್ಳೋಕ್ಕೆ, ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಅಪವಾದನೆಗಳು ಬರದೇ ಇರೋ ಥರ ಸುಳ್ಳನ್ನು ಹೇಳಲಿಕ್ಕೆ ಆಲೋಚನೆ ಮಾಡ್ಕೊಳ್ತಾ ಇದ್ದೀರಾ? ದೇವರಿಗೆ ಅಸಹ್ಯವಾಗಿ ಕಂಡು ಬರ್ತಾ ಇದೆ. ಹಾಗಾದರೆ ಸುಳ್ಳು ಹೇಳುವುದಕ್ಕೆ ನಮಗೆ ಬರುವಂಥ ಆಲೋಚನೆಯಲ್ಲಿ ನಾವೇನು ಮಾಡಬೇಕು, ಜಾಗರೂಕತೆ ಉಳ್ಳವರಾಗಿರಬೇಕು. ಸತ್ಯವು ನೆಲೆ ನಿಲ್ಲುವಂಥದ್ದಾಗಿದೆ. ದೇವರೇ, ಸುಳ್ಳು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಸತ್ಯವನ್ನು ಹೇಳ್ತೇನೆ, ಈ ಸತ್ಯವನ್ನು ಹೇಳುವಾಗ ಇದರ ಪರಿಣಾಮಗಳು ಕೆಟ್ಟವಾದ ರೀತಿಯಲ್ಲಿ ನನ್ನ ಮೇಲೆ ಬೀರದಾಗಿ ಸಹಾಯ ಮಾಡುವಂಥ ದೇವರ ಸಹಾಯವನ್ನು ಕೇಳಬೇಕು. ಎಷ್ಟು ಜನ ಸಹಾಯ ದೇವರ ಸಹಾಯವನ್ನು ಕೇಳ್ತಾ ಇದ್ದೀರಾ? ಎಷ್ಟು ಜನ ಸತ್ಯವನ್ನು ಹೇಳುವುದಕ್ಕೆ ದೇವರ ಮೊರೆ ಹೋಗ್ತಾ ಇದ್ದೀರಾ? ಸುಳ್ಳು ಬೇಕಾದರೆ ಆರಾಮಾಗಿ ಹೇಳ್ಬೋದಲ್ವಾ? ನಮಗೆ ಹಳೆಯ ಒಬ್ಬ ಸ್ನೇಹಿತ ಇದ್ದರು, ಅವರು ನಮ್ಮ ಸಭೆಗೆ ಬರ್ತಾಯಿದ್ರು ಮುಂಚೆ. ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ಸುಳ್ಳು ಅನ್ನೋದು ಕೂಲ್ ಡ್ರಿಂಕ್ಸ್ ಇದ್ದಂಗೆ, ಸತ್ಯ ಅನ್ನೋದು ಎಳ್ನೀರು ಇದ್ದಂಗೆ. ಏನು ಮಾಡೋದು, ಜನ ಯಾವಾಗಲೂ ಕೂಲ್ ಡ್ರಿಂಕ್ಸೇ ಕುಡಿಯೋಕ್ಕೆ ಇಷ್ಟಪಡ್ತಾರೆ ಅಂತ. ಕೂಲ್ ಡ್ರಿಂಕ್ಸ್ ಫ್ಯಾಕ್ಟ್ರಿ ಎಲ್ಲ ಮುಚ್ಚಿದ್ರೆ ಜನ ಏನು ಕುಡಿಬೇಕು? ನ್ಯಾಚುರಲ್, ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದರೆ ನಾವು ಯಾವಾಗಲೂ ಸತ್ಯವನ್ನೇ ಹೇಳುವವರಾಗಿರಬೇಕು. ಏಕೆಂದರೆ ಸತ್ಯವಂತನಾದಂಥ ದೇವರನ್ನು ಆರಾಧಿಸಲಿಕ್ಕೆ ಬರ್ತಾ ಇರೋಂಥ ನಾವು, ಸತ್ಯ ಸ್ವರೂಪನ ಮಕ್ಕಳೆನಿಸಿಕೊಳ್ಳುವಂಥ ನಾವು, ಆತನನ್ನು ಅಪ್ಪ ಎಂಬುದಾಗಿ ಕರೆಯುವಂಥ ನಾವು, ಆತನಿಂದ ಉಪಕಾರಗಳನ್ನು ಹೊಂದಂಥ ನಾವು, ಬಿಡುಗಡೆಯನ್ನು ಹೊಂದಿದಂಥ ನಾವು, ಆತನಿಗೆ ಮೆಚ್ಚುಗೆಯಾದ ಮಕ್ಕಳಾಗಿರಬೇಕಾದರೆ ಸೈತಾನನ ಮಕ್ಕಳಾಗಿ ಕಂಡು ಬರ್ದೇನೆ. ಸಭೆಯಲ್ಲೂ ವೈಯಕ್ತಿಕ ಜೀವಿತದಲ್ಲೂ ಸತ್ಯವನ್ನು ಆಡುವವರಾಗಿ, ಪ್ರತಿದಿನ ಸತ್ಯವನ್ನು ಹೇಳುವುದಕ್ಕೆ ಪ್ರಯತ್ನಿಸುವವರಾಗಿ, ದೇವರ ಸಹಾಯವನ್ನು ಕೇಳುವವರಾಗಿ ನಮ್ಮನ್ನು ನಾವು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಆಗ ದೇವರಿಗೆ ಮೆಚ್ಚುಗೆಯಾದ ಮಗನಾಗಿ ಮಗಳಾಗಿ ಕಂಡು ಬರ್ತೇನೆ. ಆಗ ದೇವರು ಹೇಳ್ತಾರೆ, ಈತನು ನಿಜವಾಗಿ ನನ್ನ ಮಗನು, ನನ್ನ ಮಗಳು, ನಾನು ಸತ್ಯವಂತನಾಗಿರುವ ಪ್ರಕಾರ ಈತನು ಈಕೆ ಏನಾಗಿದ್ದಾರೆ, ಸತ್ಯವಂತರಾಗಿದ್ದಾರೆ. ಅನೇಕರು ಅನೇಕ ಬಾರಿ ಮೌನವಾಗಿರ್ತಾರೆ, ಸತ್ಯನೂ ಹೇಳೋದು ಬೇಡ, ಸುಳ್ಳು ಹೇಳೋದು ಬೇಡ, ಸೈಲೆಂಟಾಗಿ ಇದ್ಬಿಡೋಣ. ಸತ್ಯವು ನ್ಯಾಯವನ್ನು ಸ್ಥಾಪಿಸ್ತದೆ. ಸತ್ಯವು ನ್ಯಾಯವನ್ನು ಸ್ಥಾಪಿಸ್ತದೆ ಅನ್ನೋದಾದರೆ ನ್ಯಾಯಾಧೀಶ್ವರನಾಗಿರುವಂಥ ಮಕ್ಕಳಾದಂಥ ನಾವೇನು ಮಾಡಬೇಕು, ಸತ್ಯವನ್ನು ಹೇಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಮತ್ತೇನಂತೆ, ಹೆಮ್ಮೆಯ ಕಣ್ಣು. ನಮ್ಮ ಜೀವಿತದಲ್ಲಿ ಯಾವ ಒಂದು ವಿಷಯದ ಕುರಿತಾಗಿ ನಮಗೆ ಹೆಮ್ಮೆ ಇರಬಾರ್ದು. ಏನಿರಬಾರ್ದು? ಹೆಮ್ಮೆ ಇರಬಾರ್ದು. ಲೌಕಿಕ ವಿಷಯದಲ್ಲಿ ಹೆಮ್ಮೆ ಇರಬಾರ್ದು. ನನಗೆ ಅನೇಕ ಆಶೀರ್ವಾದಗಳಿದೆ, ಅನೇಕ ಜ್ಞಾನ ಇದೆ, ತಿಳುವಳಿಕೆ ಇದೆ, ನನ್ನ ಹತ್ರ ಅದಿದೆ, ನನ್ನ ಹತ್ರ ಇದಿದೆ, ಈಗ ನಾನೇನು ಮಾಡ್ಬೋದು, ಚೆನ್ನಾಗಿ ಉಬ್ಬಿಸಿಕೊಳ್ಬೋದು, ಎದೆ ಉಬ್ಬಿಸಿ ನಡಿಬೋದು. ದೇವರಿಗೆ ಏನಂತೆ, ಅಸಹ್ಯ. ಹೆಮ್ಮೆಯ ಕಣ್ಣು ದೇವರಿಗೆ ಅಸಹ್ಯ. ನಾನು ಮಾಡಿದೆ, ನನ್ನಿಂದ ಆಯಿತು, ನಾನಿಲ್ಲ ಅಂದರೆ ಈ ಕಾರ್ಯ ನಡೀತಿತ್ತ? ಹೆಮ್ಮೆಯ ಕಣ್ಣು ದೇವರಿಗೆ ಅಸಹ್ಯ. ಅರೇ, ನನಗಿಂತ ಚೆನ್ನಾಗಿ ಇನ್ಯಾರಾದರೂ ಪ್ರಾರ್ಥನೆ ಮಾಡೋರಿದ್ದಾರಾ? ನಾನೇ ಚೆನ್ನಾಗಿ ಪ್ರಾರ್ಥನೆ ಮಾಡೋದು. ನಾನು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೈತಾನೇ ನಡುಗಿ ಓಡೋಗ್ಬಿಡ್ಬೇಕು. ನಂತರ ಆರಾಧನೆ ಮಾಡೋರು ಯಾರಾದರೂ ಇದ್ದಾರಾ? ನಂತರ ಆರಾಧನೆ ಮಾಡೋರು ಯಾರೂ ಇಲ್ಲ. ನನ್ನಷ್ಟು ಅಭಿಷೇಕ ಹೊಂದಿರೋರು ಯಾರಾದರೂ ಇದ್ದಾರಾ? ನನ್ನಷ್ಟು ಅಭಿಷೇಕ ಹೊಂದಿರೋರು ಯಾರೂ ಇಲ್ಲ. ಹೆಮ್ಮೆಯ ಕಣ್ಣು ದೇವ್ರಿಗೆ ಏನಂತೆ, ಅಸಹ್ಯ. ಹಾಗಾದರೆ ನಾವು ಯಾವ ವಿಷಯದಲ್ಲಿ ಹೆಮ್ಮೆ ಪಟ್ಕೊಳ್ತಾ ಇದ್ದೇವೆ? ವೈಯಕ್ತಿಕ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ಹೆಮ್ಮೆ ಪಟ್ಟುಕೊಳ್ಳುವರಾಗಿದ್ದೇವಾ? ಸೊಕ್ಕಿನ ಕಣ್ಣುಳ್ಳವರಾಗಿದ್ದೇವಾ? ಅಥವಾ ನಮ್ಮ ತಗ್ಗಿಸಿಕೊಂಡವರಾಗಿ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದೇವಾ? ಅನ್ಯ ಜನರ ಮುಂದಾಗಲಿ, ದೇವ ಜನರ ಮುಂದಾಗಲಿ ಸೊಕ್ಕಿನ ಕಣ್ಣುಳ್ಳವರಾಗಿ, ಹೆಮ್ಮೆಯ ಕಣ್ಣುಳ್ಳವರಾಗಿ ನಾವೇನು ಮಾಡಬಾರ್ದು, ಕಾಣಿಸಿಕೊಳ್ಳಬಾರ್ದು. ಯಾಕೆ, ಅನ್ಯ ಜನರ ಮುಂದೆ ಇರುವಾಗಲೂ ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ, ದೇವ ಜನರ ಮುಂದೆ ಇರುವಾಗಲೂ ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ನೋಡ್ತಾ ಇರ್ತಾರ? ನೋಡ್ತಾ ಇರಲ್ವಾ? ನೋಡ್ತಾ ಇರ್ತಾರೆ. ಎಲ್ಲ ಕಡೆಯೂ ಎಲ್ಲ ಸಮಯದಲ್ಲೂ ನಮ್ಮನ್ನು ನೋಡ್ತಾ ಇರುವಂಥ ದೇವರು ನಮಗೆ ಹೆಮ್ಮೆಯ ಕಣ್ಣುದಿಯಾ, ಸೊಕ್ಕಿನ ಕಣ್ಣುಳ್ಳವರಾಗಿ ನಾವು ನಡ್ಕೊಳ್ತಾ ಇದ್ದೇವಾ, ಎದೆಯುಬ್ಬಿಸಿ ನಡೀತಾ ಇದ್ದೇವೆ ಅಂತ ನೋಡಲ್ವಾ? ನೋಡ್ತಾರೆ. ಆ ರೀತಿ ನಡೀತಾ ಇದ್ರೆ ನಾವೇನಂತೆ, ದೇವರಿಗೆ ಅಸಹ್ಯವಾಗಿ ಕಂಡು ಬರ್ತಾ ಇದ್ದೇವೆ.
ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಆ ರೀತಿಯಲ್ಲಿ ನಾನು ನಡೀತಾ ಇದ್ದೇನೆ, ಅಸಹ್ಯವುಳ್ಳವನಾಗಿ ಕಂಡು ಬರ್ತಾ ಇದ್ದೇನೆ. ಈಗ ಅಪ್ಪ ಎಂಬುದಕ್ಕಾದ್ರೆ ಮಗನೇ ಓಡಿ ಬಾ, ನಾನು ನಿನ್ನನ್ನು ಎದೆಗೆ ಒಗಿಸ್ಕೊಳ್ತೇನೆ ಅಂತಾರ? ಅಸಹ್ಯವಾದದ್ದು ಯಾವುದೊಂದು ದೇವರ ಬಳಿಯಲ್ಲಿ ಕಾಣಿಸಿಕೊಳ್ಳಲಿಕ್ಕೆ, ದೇವರ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾವು ದೇವರ ಸಮೀಪಕ್ಕೆ ಬರಬೇಕಾದ್ರೆ ಆತನಿಗೆ ಅಸಹ್ಯವಾದ ಕಾರ್ಯಗಳನ್ನು ಯಾವುದೆಲ್ಲ ಆತನಿಗೆ ಅಸಹ್ಯವಾದ ಕಾರ್ಯಗಳೆಂಬುದಾಗಿ ನಾವು ಈಗ ನೋಡ್ತಾ ಇದ್ದೇವೆ. ಇವುಗಳಿಂದ ನಾವೇನು ಮಾಡಬೇಕು? ನಮ್ಮನ್ನು ದೂರ ಇಟ್ಕೊಳ್ಬೇಕು, ದೂರ ಇಟ್ಕೊಳ್ಬೇಕು. ಒಂದು ರಸ್ತೆಯಲ್ಲಿ ಹೋಗುವಾಗ ಆ ರಸ್ತೆ ತುಂಬ ಗಲೀಜಿದೆ ಅಂದರೆ ಆ ರಸ್ತೆಯಲ್ಲಿ ದಾಟ್ಕೊಂಡು ಹೋಗ್ತೀವ? ಬೇರೆ ಯಾವ ರಸ್ತೆ ಚೆನ್ನಾಗಿದೆ ನೋಡಿಕೊಂಡು ಆ ರಸ್ತೆಯಲ್ಲಿ ಹೋಗ್ತೇವೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿರುವಂತೆ ಅಸಹ್ಯವಾದ ಕಾರ್ಯಗಳು, ಯಾರಿಗೆ ಅಸಹ್ಯವಾದ ಕಾರ್ಯಗಳು? ದೇವರಿಗೆ ಅಸಹ್ಯವಾದ ಕಾರ್ಯಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ಮತ್ತೆ ಅಲ್ಲಿ ದುರಾಲೋಚನೆ ಬಗ್ಗೆ ಇದೆಲ್ವಾ, ದುರಾಲೋಚನೆ ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆ ಪಡುವ ಕಾಲು, ಈ ಎರಡ ವಿಷಯವಾಗಿ ಮತ್ತೆ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸುಳ್ಳಿನ ವಿಷಯವಾಗಿ ನೋಡಾಯ್ತು, ಸುಳ್ಳಿನ ನಾಲಿಗೆ, ಸುಳ್ಳು ಸಾಕ್ಷಿ, ಹೆಮ್ಮೆಯ ಕಣ್ಣು ನೋಡಾಯ್ತು. ಈಗ ನಿರ್ದೋಷಿಯ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆ ಪಡುವ ಕಾಲು. ಅನೇಕ ಬಾರಿ ನಮಗೆ ದುರಾಲೋಚನೆ ಬರುತ್ತದೆ ಅಲ್ವಾ, ಬರ್ತಾವರಲ್ವಾ? ಎಷ್ಟು ಜನಕ್ಕೆ ದುರಾಲೋಚನೆ ಬರಲ್ಲ? ಎಲ್ರಿಗೂ ಬರುತ್ತಲ್ವಾ ದುರಾಲೋಚನೆ? ದುರಾಲೋಚನೆ ಕಲ್ಪಿಸುವಂಥ ಹೃದಯ, ಇತರರ ವಿಷಯದಲ್ಲಿ, ಸ್ವಂತದವರ ವಿಷಯದಲ್ಲಿ, ಹಲ್ಲೆಲೂಯಾ, ನಮಗಿಂತ ಇವರು ಮೇಲೆ ಬರಬಾರ್ದನ್ನಂಥ ವಿಷಯದಲ್ಲಿ, ನಮಗಿಂತ ಹೆಚ್ಚಾದ ಪ್ರೀತಿಯವರಿಗೆ ಸಿಗಬಾರ್ದನ್ನಂಥ ವಿಷಯದಲ್ಲಿ ದುರಾಲೋಚನೆಯನ್ನು ಕಲ್ಪಿಸ್ತಾ ಇದ್ದೇವೆ ಅಂತಂದರೆ ದೇವರಿಗೆ ಅಸಹ್ಯವಾಗಿ ಕಂಡು ಬರ್ತದೆ. ಯಾರ ಮೇಲಾದರೂ ನಮಗೆ ದ್ವೇಷ ಇದೆ, ಹೇಗೆ ಇವರಿಗೆ ಕೇಡನ್ನು ಮಾಡಬೇಕಂತ ನಾವು ಎದುರು ನೋಡ್ತಾ ಇದ್ದೇವೆ, ಅದಕ್ಕೋಸ್ಕರವಾಗಿ ಆಲೋಚನೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಒಂದು ಸಮಯ ಬರಲಿ, ನಾನು ಖಂಡಿತ ಅವ್ರಿಗೆ ಕೇಡನ್ನು ಮಾಡ್ತೇನೆ. ನಾನು ಏನು ಮಾಡ್ತಾ ಇದ್ದೇನೆ? ಕಾಯ್ತಾ ಇದ್ದೇನೆ, ಸಮಯ ಬರಲಿ. ಇದೆ ಹಲ್ಲೆಲೂಯಾ. ಕೇಡನ್ನು ಕಲ್ಪಿಸ್ತಾ ಇದ್ದೇವೆ ಅಂದರೆ ದೇವರಿಗೆ ಅಸಹ್ಯವಾಗಿ ಕಂಡು ಬರ್ತಾ ಇದ್ದೇವೆ. ಹಲ್ಲೆಲೂಯಾ. ಅಲ್ಲಿ ಎಸ್ತೇರಳ ಎಸ್ತೇರಳ ಗ್ರಂಥದಲ್ಲಿ 3:5-5 ವಚನದವರೆಗೆ ನೀವು ಬರ್ಕೊಳ್ಳಿ, ಆಮೇಲೆ ನೋಡೋರಂತೆ, ಮನೆಗೆ ಹೋದ್ಮೇಲೆ ಓದಿ. ಎಸ್ತೇರಳು 3:5-15 ಅಲ್ಲಿ ಹಾಮಾನನು ಯಹೂದ್ಯರಿಗೆ ವಿರುದ್ಧವಾಗಿ, ಮೊರ್ದೆಕೈಗೆ ವಿರುದ್ಧವಾಗಿ ಮಾಡಿದಂಥ ಒಂದು ಕುಯುಕ್ತಿ, ಆತನು ಕೇಡನ್ನು ಕಲ್ಪಿಸಿದ್ದು, ಆತನು ಮಾಡಿದಂಥ ದುರಾಲೋಚನೆ, ಅದರ ವಿಷಯವಾಗಿ ಅಲ್ಲಿ ವಾಕ್ಯ ಬರ್ತದೆ. ಮೊರ್ದೆಕೈ ಆತನು ಹಾಮಾನನಿಗೆ ನಮಸ್ಕಾರ ಮಾಡ್ತಾ ಇರುತ್ತೆ. ಹಾಮಾನನ ಏನು ಮಾಡ್ತಾ, ಹಾಮಾನನು ರಾಜನ ಕೈ ಕೆಳಗೆ ಕೆಲಸ ಮಾಡುವ ಅತ್ತನಾಗಿದ್ದಾನೆ, ಪ್ರಿಯನಾಗಿದ್ದಾನೆ. ಈಗ ಹಾಮಾನನು ಹೋದ ಕಡೆಯಲ್ಲೆಲ್ಲ ಏನು ಮಾಡಬೇಕು, ಎಲ್ಲ ಜನರು ಹಾಮಾನನಿಗೆ ಅಡ್ಡ ಬೀಳ್ತಾ ಇದ್ದಾರೆ, ನಮಸ್ಕರಿಸ್ತಾ ಇದ್ದಾರೆ. ಮೊರ್ದೆಕೈ ಮಾತ್ರ ನಮಸ್ಕರಿಸ್ತಾ ಇಲ್ಲ, ಅಡ್ಡ ಬೀಳ್ತಾ ಇಲ್ಲ. ಯಾಕೆ? ಆತನು ಯಹೂದ್ಯನಾಗಿದ್ದಾನೆ, ಆತನು ಸೃಷ್ಟಿಕರ್ತನಿಗೆ ಮಾತ್ರವೇ ಅಡ್ಡ ಬಿದ್ದು ಆರಾಧಿಸುವಂಥ ಜನಾಂಗ, ಬೇರೆ ಯಾರಿಗೂ ಅಡ್ಡ ಬೀಳೋದಿಲ್ಲ. ಈಗ ಸೈತಾನನ ಹೃದಯದಲ್ಲಿ ಬಂದಂಥ ಆಲೋಚನೆ ಹಾಮಾನನ ಹೃದಯದಲ್ಲಿ ಬರ್ತಾ ಇದೆ. ಸೈತಾನನ ಏನು ಮಾಡ್ದ, ಪರಲೋಕದಲ್ಲಿ ಎಲ್ಲರೂ ನನಗೆ ಅಡ್ಡ ಬೀಳ್ತಾರೆ, ದೇವರು ಮಾತ್ರ ನನಗೆ ಅಡ್ಡ ಬೀಳಲ್ವಲ್ಲ ಅಂತ. ಈಗ ಹಾಮಾನನ ಏನು ಮಾಡ್ತಾ ಇದ್ದಾನೆ, ಎಲ್ಲ ಜನ ನನಗೆ ಅಡ್ಡ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ಬೊಗ್ಗಿ ನಮಸ್ಕರಿಸ್ತಾರೆ. ಹಾಮಾನ ಏನು ಮಾಡ್ತಾ ಇಲ್ಲ, ನನಗೆ ಮೋದಕ್ಕೆ ಏನು ಮಾಡ್ತಾ ಇಲ್ಲ, ನಮಸ್ಕರಿಸ್ತಾ ಇಲ್ಲ. ಈಗ ಬರೀ ಹಾಮಾನನ್ನು ಮಾತ್ರ ಸಾಯಿಸಿದ್ರೆ ಸಾಕಾಗಲ್ಲ, ಹಾಮಾನನಿಗೆ ಮಾತ್ರ ಕೇಡನ್ನು ಉಂಟು ಮಾಡಿದ್ರೆ ಸಾಕಲ್ಲ, ಹಾಮಾನನ ಜನಾಂಗಕ್ಕೆಲ್ಲ ನಾನೇನು ಮಾಡಬೇಕು, ಕೇಡನ್ನು ಉಂಟು ಮಾಡಬೇಕು. ಹಾಮಾನನ ಜನಾಂಗವನ್ನೇ, ಯಹೂದ ಜನಾಂಗವನ್ನೇ ನಿರ್ನಾಮ ಮಾಡಬೇಕಂತ ಆತನು ಆ ಯಹೂದ ಜನಾಂಗಕ್ಕೆ ವಿರುದ್ಧವಾಗಿ ಒಳಸಂಚನ ದುರಾಲೋಚನೆಯನ್ನು ಕಲ್ಪಿಸ್ತಾನೆ. ಈಗ ರಾಜನಿಂದ ಆಜ್ಞೆ ಹೊರಟಿದೆ, ಏನಂತ, ಎಲ್ಲ ಯಹೂದ್ಯರನ್ನ ಸಂಹರಿಸಬೇಕು ಅಂತ, ಮೊರ್ದೆಕೈಯನ್ನು ಗಲ್ಲಿಗೆ ಹಾಕಿಸಬೇಕು ಅಂತ. ಈಗ ಕೊನೆಯದಾಗಿ ಎಸ್ತೇರಳ ಪ್ರಾರ್ಥನೆ ಮೂಲಕವಾಗಿ ದೇವರು ಅವರ ಮಧ್ಯದಲ್ಲಿ ಇದ್ದ ನಿಮಿತ್ತ, ದೇವರಿಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಅವರು ಜೀವಿಸಿದ ನಿಮಿತ್ತ, ಯಾವ ಹೃದಯ ದುರಾಲೋಚನೆಯನ್ನು ಕಲ್ಪಿಸಿತ್ತೋ, ಯಾವ ಕಾಲು ಕೇಡನ್ನು ಉಂಟು ಮಾಡಲಿಕ್ಕೆ ಓಡ್ತಾ ಇತ್ತೋ, ನಿರ್ದೋಷಿಗಳ ರಕ್ತವನ್ನು ಸುರಿಸುವುದಕ್ಕೆ ಯಾವ ಕೈ ತೊರೆ ಪಡ್ತಾ ಇತ್ತೋ, ಆ ಶರೀರವೇ, ಆ ವ್ಯಕ್ತಿಯೇ ಗಲ್ಲಿಗೆ ಹಾಕಿಸಲ್ಪಡುವಂಥ ಕಾರ್ಯ ನಡೀತಾ ಇದೆ.
ಹಾಗಾದರೆ ನಾವು ಬೇರೆಯವರಿಗೆ ಕೇಡನ್ನು ಉಂಟು ಮಾಡುವುದಕ್ಕೆ ಆಲೋಚಿಸ್ತಾ ಇದ್ದೇವೆ, ದುರಾಲೋಚನೆಯನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ನಮ್ಮ ಜೀವಿತಗಳಿದೆ ಅನ್ನೋದಾದರೆ ಆ ಕೇಡು ಯಾರಿಗೆ ಉಂಟಾಗ್ತದೆ? ನಮಗೆ ಉಂಟಾಗ್ತದೆ. ನಾವು ತೋಡುವಂಥ ಗುಂಡಿಯಲ್ಲಿ ನಾವೇ ಬೀಳಬೇಕಾಗ್ತದೆ. ಹಾಗಾದರೆ ಯಾವುದೇ ವಿಷಯ ಇರಲಿ, ನಾವು ದುರಾಲೋಚನೆ ಮಾಡ್ತಾ ಇದ್ದೀವ, ಕೇಡನ್ನು ಕಲ್ಪಿಸಲಿಕ್ಕೆ ಪ್ರಯಾಸ ಪಡ್ತಾ ಇದ್ದೀವ, ನಮ್ಮನ್ನು ನಾವೇನು ಮಾಡಬೇಕಾಗಿದೆ? ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ದುರಾಲೋಚನೆ ಉಳ್ಳಂಥವರು, ಕೇಡನ್ನು ಕಲ್ಪಿಸುವಂಥವರು, ನಿರ್ದೋಷಿಯ ರಕ್ತವನ್ನು ಸುರಿಸುವುದಕ್ಕೆ ಕಾರಣವಾಗುವಂಥವರು ದೇವರಿಗೆ ಅಸಹ್ಯವಾಗಿ ಇದ್ದಾರಂತೆ. ಹಾಗಾದರೆ ನಮ್ಮನ್ನು ನಾವೇನು ಮಾಡಬೇಕಾಗಿದೆ? ಅಸಹ್ಯವಾದ ಕಾರ್ಯಗಳಿಂದ ಕಾಪಾಡಿಕೊಳ್ಬೇಕಾಗಿದೆ, ದುರಾಲೋಚನೆಯಿಂದ ಕಾಪಾಡಿಕೊಳ್ಬೇಕಾಗಿದೆ, ಕೇಡನ್ನು ಕಲ್ಪಿಸುವಂಥ ಆಲೋಚನೆಗಳಿಂದ ಕಾಪಾಡಿಕೊಳ್ಬೇಕಾಗಿದೆ. ಅದರಿಂದ ನಮಗೆ ಒಳ್ಳೆಯದಾಗಿ ಒಳ್ಳೆ ಈ ದುರಾಲೋಚನೆ ಮಾಡೋದ್ರಿಂದ, ಇವರಿಗೆ ಕೇಡನ್ನು ಉಂಟು ಮಾಡೋದ್ರಿಂದ, ಇವ್ರಿಗನ್ನು ಈ ರೀತಿಯಲ್ಲಿ ದಾರಿ ತಪ್ಪಿಸೋದ್ರಿಂದ ನನಗೆ ಒಳ್ಳೆಯದಾಗ್ತದೆ ಅನ್ನಂಥ ಸಮಯದಲ್ಲಿ ಸಹ ನಾವೇನು ಮಾಡಬಾರ್ದು? ದುರಾಲೋಚನೆ ಮಾಡುವವರಾಗಿ ಇರಬಾರ್ದು. ಹಾಗೆ ಮಾತ್ರವೇ ನಾವು ದುರಾಲೋಚನೆಯನ್ನು ಕಲ್ಪಿಸದೆ ನಮ್ಮ ಆಲೋಚನೆಗಳು ದೇವರಿಗೆ ಮೆಚ್ಚುಗೆಯಾಗಿರುವಾಗ, ನಮ್ಮ ಹೃದಯ ದೇವರಿಗೆ ಮೆಚ್ಚುಗೆಯಾಗಿರುವಾಗ, ನಾವು ನಮ್ಮ ಹೃದಯದ ಧ್ಯಾನಗಳು ಅಂತರಾಳದಲ್ಲಿ ಮಾಡುವಂಥ ಧ್ಯಾನಗಳು ಸಹ ದೇವರಿಗೆ ಮೆಚ್ಚುಗೆಯಾಗಿರುವಾಗ ಮಾತ್ರವೇ ನಾವು ದೇವರ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯ. ಇಲ್ಲಾಂದರೆ ದೇವರ ಮುಂದೆ ಏನಾಗಿ ಕಾಣಿಸ್ತಾ ಇರ್ತವೆ? ಅಸಹ್ಯವಾಗಿ ಕಾಣಿಸ್ತಾ ಇರ್ತವೆ. ನಾವು ಬೇಕಾದರೆ ಆಲಯಕ್ಕೆ ಬರ್ಬೋದು, ಪ್ರಾರ್ಥನೆ ಮಾಡಬಾರ್ದು, ಕೈಯೆತ್ತಿ ಆರಾಧನೆ ಮಾಡ್ಬೋದು, ವಾಕ್ಯವನ್ನು ಕೇಳ್ಬೋದು, ಎಲ್ಲರೊಟ್ಟಿಗೆ ಅನ್ಯೋನ್ಯತೆಯಲ್ಲಿರ್ಬೋದು. ಆದರೆ ದೇವರ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ ಸಾಧ್ಯನಾ? ಹಾಗಾದರೆ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇನೆ, ಆರಾಧನೆ ಮಾಡ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ವಾಕ್ಯ ಕೇಳ್ತಾ ಇದ್ದೇನೆ, ಎಲ್ಲರೊಟ್ಟಿಗೆ ಪ್ರೀತಿಯಲ್ಲಿ ಐಕ್ಯತೆಯಲ್ಲಿ ಅನ್ಯೋನ್ಯತೆಯಲ್ಲಿ ನಾನು ಇದ್ದೇನೆ, ಮನೆಯಲ್ಲೂ ಸಹ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗ ನಿಜವಾಗಿ ದೇವರ ಐಕ್ಯತೆಯಲ್ಲಿ ನಾನು ಇದ್ದೇನಾ ಅಥವಾ ದೇವರಿಗೆ ಅಸಹ್ಯವಾದಂಥ ಮನುಷ್ಯನಾಗಿ ನಾನು ಇದ್ದೇನಾ? ದೇವರಿಗೆ ಅಸಹ್ಯವಾಗಿದ್ದರೆ ದೇವರೇನು ಮಾಡ್ತಾರೆ? ನಮ್ಮನ್ನು ತಳ್ಳಿಬಿಡ್ತಾರೆ. ಆತನ ಸಮ್ಮುಖಕ್ಕೆ ಬಂದಾಗಲೂ ದೇವರು ನಮಗೇನಾಗಿರ್ತಾರೆ? ದೂರವಾಗಿಯೇ ಇರ್ತಾರೆ. ಮತ್ತೆ ಕೊನೆಯದಾಗಿ ದೇವರು ವಾಕ್ಯ ಹೇಳ್ತದೆ ಏನಂತ, ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು ದೇವರಿಗೆ ಅಸಹ್ಯ. ಹಲ್ಲೆಲೂಯಾ. ಸಹೋದರರು ಒಂದಾಗಿರೋದು ಎಷ್ಟೋ ರಮ್ಯವಾದದಂತ ದೇವರು ವಾಕ್ಯ ಹೇಳ್ತದೆ. ಮತ್ತೆ ಹಾಗಾದರೆ ನಾವು ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವುದಕ್ಕೆ, ಒಂದು ಕುಟುಂಬದಲ್ಲಿ ಜಗಳವನ್ನು ಬಿತ್ತುವುದಕ್ಕೆ, ಒಂದು ಕುಟುಂಬವು ಹಾಳಾಗುವಂಥ ರೀತಿಯಲ್ಲಿ, ಒಂದು ಸಂಬಂಧಗಳು ಮುರಿಯುವಂಥ ರೀತಿಯಲ್ಲಿ ನಾವು ಆಲೋಚನೆಯನ್ನು ಮಾಡ್ತಾ ಇದ್ದೇವೆ, ಅದರಲ್ಲಿ ಕಾರ್ಯ ಮಾಡ್ತಾ ಇದ್ದೇವೆ, ಅದರಲ್ಲಿ ಆಸಕ್ತಿ ಉಳ್ಳವರಾಗಿದ್ದೇವೆ ಅಂದರೆ ದೇವರು ಏನು ಮಾಡ್ತಾ ಇದ್ದಾರೆ? ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ? ಅಸಹ್ಯರಾಗಿದ್ದೇವೆ. ದೇವರು ನಮ್ಮನ್ನೇ ಮುರಿದಾಗ್ತಾರೆ. ದೇವರ ದೃಷ್ಟಿಯಲ್ಲಿ ಯೋಗ್ಯವಾದ ಸಂಬಂಧ, ದೇವರ ದೃಷ್ಟಿಯಲ್ಲಿ ಯೋಗ್ಯವಾದಂಥ ಕುಟುಂಬ, ದೇವರು ಸೃಷ್ಟಿಸಿದಂಥ ಆ ಸಂಬಂಧವನ್ನು ಹಾಳು ಮಾಡುವುದಕ್ಕೆ, ಅವರ ಮಧ್ಯದಲ್ಲಿ ಜಗಳವನ್ನು ಮನಸ್ತಾಪಗಳನ್ನು ಬಿತ್ತುವುದಕ್ಕೆ ನಾವು ಪ್ರಯಾಸ ಪಡ್ತಾ ಇದ್ದೇವೆ, ಮಾತುಗಳನ್ನು ಆಡ್ತಾ ಇದ್ದೇವೆ ಅನ್ನೋದಾದರೆ ದೇವರ ದೃಷ್ಟಿಯಲ್ಲಿ ಏನಾಗಿ ಕಾಣ್ತಾ ಇದ್ದೇವೆ? ಅಸಹ್ಯವಾಗಿ ಕಾಣ್ತಾ ಇದ್ದೇವೆ. ಅದರಿಂದ ನಮಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಲಾಗುತ್ತಾ? ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ಮಾಡಿ ಏನಾದರೂ ಸಂಪಾದನೆ ಮಾಡಲಿಕ್ಕೆ ಸಾಧ್ಯನಾ? ದೇವರಿಗೆ ಅಸಹ್ಯವಾದಂಥ ಜೀವಿತವನ್ನು ಜೀವಿಸಿ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯನಾ? ದೇವರಿಗೆ ಅಸಹ್ಯವಾದ ಜೀವಿತವನ್ನು ಜೀವಿಸ್ತಾ, ದೇವರಿಗೆ ಅಸಹ್ಯವಾದಂಥ ಕಾರ್ಯಗಳಲ್ಲಿ ಮನಸ್ಸಿಡುತ್ತಾ, ದೇವರಿಗೆ ಅಸಹ್ಯವಾದಂಥ ಆಲೋಚನೆಗಳನ್ನು ಮಾಡುತ್ತಾ, ದೇವರೇ ದೇವರೇ ನನ್ನ ಆಶೀರ್ವಾದ ಮಾಡು ಅಂದರೆ ದೇವರ ಆಶೀರ್ವಾದ ಮಾಡ್ತೀನಂತಾರ? ಹಾಗಾದರೆ ನಮಗೆ ಆಶೀರ್ವಾದ ಬೇಕಾದರೆ, ನಮಗೆ ಬಿಡುಗಡೆ ಬೇಕಾದರೆ, ನಮ್ಮ ಜೀವಿತ ಕಟ್ಟಲ್ಪಡಬೇಕಾದ್ರೆ, ನಮ್ಮ ಜೀವಿತ ಇತರರಿಗೆ ಸಾಕ್ಷಿಯಾಗಿರಬೇಕಾದ್ರೆ, ನನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕಾದ್ರೆ, ದೇವರಿಗೆ ಅಸಹ್ಯವಾದ ಕಾರ್ಯಗಳಿಂದ ನಾನು ಏನಾಗಿರಬೇಕು? ದೂರ ಇರಬೇಕು. ಆದರೆ ನಮಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ಯಾವುದು ದೇವರಿಗೆ ಅಸಹ್ಯವಾಗಿದೆ ಅನ್ನೋದು ಅವಶ್ಯಕತೆ ಇಲ್ಲ, ಅದು ನನಗೆ ಬೇಕಾಗುವಿಲ್ಲ. ನಾನೇನು ಮಾಡ್ತೇನೆ? ಪ್ರಾರ್ಥನೆ ಮಾಡ್ತೇನೆ, ದೇವ್ರ ಸನ್ನಿಧಾನಕ್ಕೆ ಬರ್ತೇನೆ, ದೇವ್ರು ನನ್ನನ್ನು ಆಶೀರ್ವಾದ ಮಾಡಬೇಕು. ಆಗುತ್ತಾ? ನಾವು ಎಂಥ ದೇವರನ್ನು ಸೇವಿಸ್ತಾ ಇದ್ದೇವೆ, ಆತನು ನಮ್ಮಿಂದ ಏನನ್ನು ಅಪೇಕ್ಷಿಸ್ತಾ ಇದ್ದಾನೆ, ನಮ್ಮ ಜೀವಿತ ಆಶೀರ್ವದಿಸಲ್ಪಡಬೇಕಾದರೆ ಹೇಗೆ ಇರಬೇಕಂತ ನಾವು ಮೊದಲು ಅರಿತವರಾಗಿರಬೇಕು. ಆಶೀರ್ವಾದದ ಮಾರ್ಗಗಳನ್ನು ಅರಿತವರಾಗಿರಬೇಕು. ಸುಮ್ಮನೆ ನಾನು ಬರ್ತೇನೆ,
ಪ್ರಾರ್ಥನೆ ಮಾಡ್ತಾನೆ, ಮನೆಯಲ್ಲಿ ಉಪವಾಸ ಇರ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ನನಗಿಷ್ಟ ಬಂದಾಗ ನಾನು ಸಭೆಗೆ ಬರ್ತೇನೆ, ಆತನ ವಾಕ್ಯಕ್ಕೆ ನಾನು ಕಿವಿಗೊಡೋದಿಲ್ಲ, ಆತನ ಚಿತ್ತದಂತೆ ನಾನು ನಡೆಯೋದಿಲ್ಲ, ಆತನಿಗೆ ಅಸಹ್ಯವಾದ ಕಾರ್ಯಗಳನ್ನು ನಾನು ಬಿಟ್ಟು ಬಿಡೋದಿಲ್ಲ, ಆದರೆ ದೇವರು ಮಾತ್ರ ನನ್ನನ್ನು ಆಶೀರ್ವಾದ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಿಮ್ಮ ಜೀವಿತಗಳು ರಕ್ಷಣೆಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇಕಾದರೆ ಬಂದು ಸಭೆಯಲ್ಲಿ ನಿಲ್ಬೋದು, ಆದರೆ ಕ್ರಿಸ್ತನ ರಕ್ಷಣೆಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಭೆಯಲ್ಲಿ ನಿಲ್ಬೋದು, ಆದರೆ ಆತನ ರಕ್ತಕೋಟೆಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಭೆಯಲ್ಲಿ ನಿಲ್ಬೋದು, ಆದರೆ ಪರಲೋಕದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿ ಕಾಣಿಸಿಕೊಳ್ತಾ ಇದ್ದೇವೆ. ಹಾಲೆಲೂಯಾ. ಹಾಗಾದರೆ ಸಭೆಗೆ ಬರೋದು ಮುಖ್ಯನಾ? ಸಭೆಗೆ ಬರೋದಕ್ಕಿಂತ ಹೆಚ್ಚಾಗಿ ಆತನ ರಕ್ತಕೋಟೆಯಲ್ಲಿ, ರಕ್ಷಣೆಯ ಮಾರ್ಗದಲ್ಲಿ, ಶಿಲುಬೆಯ ಮಾರ್ಗದಲ್ಲಿ, ಪರಲೋಕದಲ್ಲಿ ನಿಲ್ಲುವುದು ಮುಖ್ಯನಾ? ಯಾವುದು ಮುಖ್ಯ? ಹಾಗಾದರೆ ಸಭೆಗೆ ಹೋಗ್ತಾ ಇದ್ದ, ಸಭೆಗೆ ಹೋಗ್ತಾ ಇರೋಂತ ನಾನು, ಪ್ರಾರ್ಥನೆ ಮಾಡ್ತಾ ಇರೋಂತ ನಾನು, ವಾಕ್ಯ ಕೇಳಿಸ್ಕೊಳ್ತಾ ಇರೋಂತ ನಾನು ದೇವರಿಗೆ ಯೋಗ್ಯನಾಗಿದ್ದೇನಾ? ಮೆಚ್ಚುಗೆಯಾಗಿದ್ದೇನಾ? ಆತನಿಗೆ ಅಸಹ್ಯವಾದ ಕಾರ್ಯಗಳನ್ನು ನನ್ನ ಜೀವಿತದಿಂದ ನಾನು ತೆಗೆದಾಕಿದ್ದೇನಾ ಅಂತ ನಾವೇನು ಮಾಡಬೇಕು? ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಆಗ ಮಾತ್ರವೇ ದೇವರಿಗೆ ಮೆಚ್ಚುಗೆಯಾದ ಮಕ್ಕಳಾಗಿ ನಿಂತು ರಕ್ಷಣೆಯ ಮಾರ್ಗದಲ್ಲಿ, ಶಿಲುಬೆಯ ಮಾರ್ಗದಲ್ಲಿ, ಆತನ ರಕ್ತಕೋಟೆಯಲ್ಲಿ ಇರಲಿಕ್ಕೆ ಸಾಧ್ಯ. ಆಗ ಮಾತ್ರವೇ ನಾವು ಆತನ ಅಂಗೈಯಲ್ಲಿ ಚಿತ್ರಿಸಲ್ಪಡಲಿಕ್ಕೆ ಸಾಧ್ಯ. ಆಗ ಮಾತ್ರವೇ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿಕ್ಕೆ ಸಾಧ್ಯ. ಹಾಗಾದರೆ ದೇವರಿಗೆ ಅಸಹ್ಯವಾದ ಕಾರ್ಯಗಳೇನು? ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ಸುಳ್ಳು ಸಾಕ್ಷಿ, ಮತ್ತು ನಿರ್ದೋಷಿಯ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆ ಮತ್ತು ಕೇಡನ್ನು ಕಲ್ಪಿಸುವಂಥ ಹೃದಯ, ಮತ್ತು ಏನು ಹೆಚ್ಚಾಗಿ ಧರ್ಮೋಪದೇಶಕ್ಕೆ ಕಿವಿಗೊಡದ ಪ್ರಾರ್ಥನೆ. ಏನು? ಧರ್ಮೋಪದೇಶಕ್ಕೆ ಕಿವಿಗೊಡದ ಪ್ರಾರ್ಥನೆ, ಇವೆಲ್ಲವೂ ದೇವರಿಗೆ ಅಸಹ್ಯವಾಗಿದೆ. ಹಾಗಾದರೆ ನಮಗೆ ಅಸಹ್ಯವಾದ ಕಾರ್ಯಗಳಲ್ಲಿ ನಾವು ಮನಸ್ಸಿಡದೇನೆ ಅದರಿಂದ ಎಷ್ಟರ ಮಟ್ಟಿಗೆ ದೂರ ಆಗಿರ್ತೇವೋ, ದೇವರು ಸಹ ಹಾಗೇನೆ. ಅದರಲ್ಲಿ ನಾವೇನು ಮಾಡಬೇಕು? ಅರ್ಥ ಮಾಡ್ಕೊಳ್ಬೇಕು. ನನಗೆ ಅಸಹ್ಯವಾದ ಕಾರ್ಯಗಳು, ನನಗೆ ಅಸಹ್ಯವಾದಂಥ ವ್ಯಕ್ತಿಗಳು, ನನಗೆ ಅಸಹ್ಯವಾದಂಥ ವಿಷಯಗಳನ್ನು ನಾನು ಇಷ್ಟರ ಮಟ್ಟಿಗೆ ಹಾಗೆ ಮಾಡುವುದಾದರೆ, ನನ್ನಲ್ಲಿ ಅಸಹ್ಯವಾದ ದೇವರಿಗೆ ಅಸಹ್ಯವಾದ ಕಾರ್ಯಗಳಿರುವುದಾದರೆ ದೇವರು ನನ್ನ ಇನ್ನೆಷ್ಟರ ಮಟ್ಟಿಗೆ ಹಾಗೆ ಮಾಡ್ತಾರೆ? ದೇವರು ಎಚ್ಚರಿಸ್ತಾ ಇದ್ದಾರೆ, ಆತನ ಸಮ್ಮುಖಕ್ಕೆ ಬರುವಂಥ ನಾವು, ಆತನ ಮಕ್ಕಳೆನಿಸಿಕೊಳ್ಳುವಂಥ ನಾವು, ಆತನಿಗೆ ನಿಜವಾಗಿ ಮೆಚ್ಚುಗೆ ಉಳ್ಳವರಾಗಿ ಆತನ ಐಕ್ಯತೆಯಲ್ಲಿ ಬರಬೇಕಾದರೆ ಆತನಿಗೆ ಅಸಹ್ಯವಾದ ಕಾರ್ಯಗಳಿಂದ ದೂರ ಇರಬೇಕು. ನಮ್ಮ ಪ್ರಾರ್ಥನೆಗಳು ಕೇಳಲ್ಪಡಬೇಕಾದರೆ ಆತನ ಉಪದೇಶಕ್ಕೆ ಕಿವಿಗೊಟ್ಟು ನೀಡಬೇಕು. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಬರುವಂಥ ದಿನಮಾನಗಳಲ್ಲಿ ನಮ್ಮನ್ನು ನಾವು ಬದಲಾಯಿಸಿಕೊಂಡವರಾಗಿ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ, ಅಂತರಾತ್ಮದಲ್ಲಿ ಆತನಿಗೆ ಅಸಹ್ಯವಾದ ಕಾರ್ಯಗಳು ಯಾವುದೂ ಇಲ್ಲದ ಹಾಗೆ ನಮ್ಮನ್ನು ನಾವೇನು ಮಾಡಬೇಕು? ಕ್ರಮಪಡಿಸಿಕೊಳ್ಬೇಕು. ನಮ್ಮ ಪ್ರಾರ್ಥನೆಗಳು ಕೇಳಲ್ಪಡುವ ಹಾಗೆ, ಸದುತ್ತರ ಉಂಟಾಗುವ ಹಾಗೆ ಆತನ ಉಪದೇಶಕ್ಕೆ ಕಿವಿಗೊಡುವವರಾಗಿರಬೇಕು.